confidence. Vidhan Sabha ಕ್ಷೇತ್ರ ಆದಮೇಲೆ ಎರಡು ಬಿಬಿಎಂಪಿ ಚುನಾವಣೆಗಳಾಗಿದೆ ನನ್ನ ಮಾಹಿತಿ. ಆ ಎರಡು ಚುನಾವಣೆಯಲ್ಲಿ ಕೂಡ ಲೋಕಲಿ ಬಿಜೆಪಿ ಜಾಸ್ತಿ ಗೆಲ್ತಾ ಇತ್ತು. ಬಟ್ ಈ ಕಾಂಗ್ರೆಸ್ ಕಾರ್ಯಕರ್ತರು ಉಮಾಪತಿ ಗೌಡರು ಬಂದಾಗ ಆ ಹಳೆ ಕಾರ್ಯಕರ್ತರು ಇದಾರಲ್ಲ, ಕಾರ್ಯಕರ್ತರೇ ಪಾರ್ಟಿ ಶಕ್ತಿ ಇರ್ತಾರೆ. ಸೊ ಅವರೆಲ್ಲ ಬಂದು ಏನು ಹೇಳ್ಕೊಂಡ್ರು ನಿಮ್ಮ ಹತ್ರ? ಸರ್ 2018 ಚುನಾವಣೆಯಲ್ಲೂ ಅಷ್ಟೇ, ಅವಾಗಲೂ ನನಗೆ ಅವಕಾಶಗಳು ಸಿಗಲಿಲ್ಲ. ನನಗಿಂತ ನಾನು ಹೇಳದ್ನಲ್ಲ, ಅರ್ಹತೆ ಯೋಗ್ಯತೆ ಶಕ್ತಿ ಇರುವಂಥವ್ರು ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ಇದ್ದರು. ಹಾಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ನಮ್ಮ ದುರದೃಷ್ಟವಶಾತ್ ಆಗಲಿಲ್ಲ. ಬಟ್ ಈ ಸಲ ಬಂದಾಗ ನಿಮಗೆ ಗೊತ್ತಿದೆ, ಇವಾಗ ಪಾರ್ಟಿ ಅಂತ ಬಂದಾಗ ಪ್ಲಸ್ಸು ಮೈನಸ್ ಇದ್ದೇ ಇರ್ತದೆ. ಹಳೆ ಕಾರ್ಯಕರ್ತರುಗಳಿಗೆ ಏನೊಂದು ಕಾನ್ಫಿಡೆನ್ಸು ಅಂದರೆ, ಹುಡುಗ ಇನ್ನೂ ಕೆಲಸ ಮಾಡೋ ತಾಕತ್ತಿದೆ, ಇವಾಗ ಒಂದು 24 ಅವರಲ್ಲಿ 20 ಅವರ್ ಕೆಲಸ ಮಾಡೋರು ನಾನು ಮಾಡ್ತೀನಿ ಸರ್, ನನಗೆ ಸುಮ್ಮನೆ ಕೂತ್ಕೊಳ್ಳೋ ಜಯಮಂದನೇ ಇಲ್ಲ ನಾನು. ಸೊ ನನಗೇನು ಅಂದರೆ ಕೆಲಸ ಇರಬೇಕು, ಅದಾದಮೇಲೆ ನಾವು ಕೆಲಸ ಮಾಡೋ ವೈಖರಿ ಇರ್ಬೋದು, ಜನಗಳ ಮಧ್ಯದಲ್ಲಿ ನಾವು ಹೆಂಗೆ ನಡ್ಕೋತೀವಿ, ಮಾತಾಡೋ ರೀತಿ ಇರ್ಬೋದು, ಬಳಸುವಂಥ ಪದಗಳು, ಇದನ್ನೆಲ್ಲ ಇಷ್ಟಪಟ್ಟಿರೋದಕ್ಕೆ ಹಳೆ ಕಾರ್ಯಕರ್ತರುಗಳು ಮತ್ತು ಇವಾಗಿರೋ ಯಂಗ್ಸ್ಟರ್ಸ್ ನಿಮಗೆ ಗೊತ್ತಿದೆ. 2019 MP ಚುನಾವಣೆ ಆದಮೇಲಂತೂ ಯಾವುದೂ ಚುನಾವಣೆ ಆಗಲಿಲ್ಲ. ಇವಾಗ ಯಂಗ್ಸ್ಟರ್ಸ್ ಎಲ್ಲ ಯಾರನ್ನ ಪ್ರಿಫರ್ ಮಾಡ್ತಾರೆ? ಯಂಗ್ಸ್ಟರ್ನೇ. ಸೊ ಯಂಗ್ಸ್ಟರ್ನೇ ಪ್ರಿಫರ್ ಮಾಡ್ತಾರೆ. ಆಬ್ವಿಯಸ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಹಾಗಾಗಿ ಸೀನಿಯರ್ಸು ಅಷ್ಟೇ, ನನ್ನ ಉದ್ದೇಶ ಇಷ್ಟೇ, ಇವಾಗ ಹಳಬರು ಹೊಸಬ್ರನ್ನ ಇಬ್ಬರನ್ನು ಹಿಡ್ಕೊಂಡು ಹಳೆ ಬೇರು ಹೊಸ ಚಿಗುರು ನನ್ನ ಕಾನ್ಸೆಪ್ಟು. ನಾನು ಯಾವ ಸಿನಿಮಾ ಸ್ಟಾರ್ನೂ ಕರೆಸಲ್ಲ, ಯಾವ ದೊಡ್ಡ ವ್ಯಕ್ತಿನೂ ಕರೆಸ್ತಲ್ಲ, ನಾನು ಚುನಾವಣೆ ಮಾಡ್ತೀನಿ. ನನಗೆ ಸ್ಟಾರ್ಸು ನಮ್ಮ ಕಾನ್ಸ್ಟಿಟ್ಯುಯೆನ್ಸಿ, ಲೀಡರ್ಸು ನನ್ನ ಕಾನ್ಸ್ಟಿಟ್ಯುಯೆನ್ಸಿ, ವೋಟರ್ಸು. ಈ ಹೇಳಿಕೆ ಕೊಡೋದ್ರ ಮೂಲಕ ಸಿಟ್ಟಿಂಗ್ MLA ಸತೀಶ್ ರೆಡ್ಡಿ ಅವರು ದರ್ಶನ್ ಅವ್ರು ಕರೆಸಿ ಓಡಾಡಿಸಿದ್ದಾರೆ ಅಂತ ನೋದ, ಅದಕ್ಕೆ ಉತ್ತರನ ಇದು ನೋಡಿ. ಅವ್ರು ನಮ್ಮಿರೋ, ನಾನು ಸಿನಿಮಾ ಮಾಡಿದ್ದೀನಿ, ಸತೀಶ್ ರೆಡ್ಡಿ ಅವ್ರು ಸಿನಿಮಾ ಮಾಡಿಲ್ಲ. ಅವ್ರಿಗೆ ಒಂದು ನಾವು ಗರ್ಭಗುಡಿಯಲ್ಲಿ ಕೂರಿಸಿ ಪೂಜೆ ಮಾಡಿಸಿದ್ದೀವಿ. ಇವರು ನಾವು ಗರ್ಭಗುಡಿಯಲ್ಲಿ ಕೂರಿಸಿ ಪೂಜೆ ಮಾಡಿ ನಾವು ಮಂದಿರ ಕಟ್ಟದ ಮೇಲೆ ಇವ್ರು ಕರ್ಕೊಂಬಂದು ಅದನ್ನು ಮೆರವಣಿಗೆ ಮಾಡಿ ನಮ್ಮ ದೇವರು ನಮ್ಮ ದೇವರು ಅಂತ ಹೇಳ್ಕೊಂಡು ತಿರುಗ್ತಾರೆ. ತೊಂದರೆ ಇಲ್ಲ. ಇವಾಗ ದರ್ಶನ್ ಸರ್ ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ, ಆಮೇಲೆ ನಾನು ಚೆನ್ನಾಗಿದ್ದೀನಿ, ಕರ್ಕೊಂಬರ್ಲಿ ನನಗೇನು. ಅಬ್ಸರ್ವ್ ಮಾಡಿದೆ, ಹೊಸಪೇಟೆ ಇನ್ಸಿಡೆಂಟ್ ಆದ್ಮೇಲೆ ನೀವು ಕೂಡ ಒಂದು ಸಾಲ್ಗಳನ್ನ ಬರ್ದಿದ್ರಿ ಅಲ್ಲಿ, ಯಾಕೆಂದ್ರೆ ಒಂದಷ್ಟು ಗ್ಯಾಪ್ ಆಗಿಬಿಟ್ಟಿದೆ ನಿಮಗೂ ದರ್ಶನ ನಡುವೆ ಅಂತ ಒಂದು ಲೆಕ್ಕಾಚಾರ ಆಯಿತು. ಸೊ ಅದಾದ್ಮೇಲೆ ಆ ಸಾಲುಗಳನ್ನ ಬರೆದು ನೀವು ನೀಟಾಗಿ ಅದನ್ನು ಇದು ಮಾಡಿದೆ. ಇಲ್ಲಿ ಯಾವುದು ಶತ್ರು ಅಲ್ಲ ಮಿತ್ರ ಕೂಡ, ಖಂಡಿತ ಸರ್, ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ.